श्री गुरु बसवलिंगाय नमः। ओम नमः शिवाय। सर्वरिगू भक्तिय शरण शरणार्थी। ना निम्म योग गुरु वैद्य श्री चन्नबसवण। श्री गंगा योग निसर्ग चिकित्सा आयुर्वेद संशोधना केंद्र आरोग्य महामने बेंगलूरु हुब्बळ्ळी धारवाड हत्तिर मुरकट्टि। मेरे इवत्तिन संचिकेयल्लि ग्यास्ट्रिक समस्येन निवारणे माडतक्कंत योग ಈ ಕುರಿತಾಗಿರತಕ್ಕಂತ ಮಾಹಿತಿಗಳನ್ನು ನೋಡೋಣ। ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಬರಲಿಕ್ಕೆ ಪ್ರಧಾನವಾಗಿರತಕ್ಕಂತ ಕಾರಣಗಳೇನು? ಗ್ಯಾಸ್ಟ್ರಿಕ್ ಬರಲಿಕ್ಕೆ ಸಮಾನ ವಾಯುವಿನ ವಿಕಾರವೇ ಕಾರಣ। ಸಮಾನ ವಾಯು ಏನು ಕೆಲಸ ಮಾಡಬೇಕು? ಸಮಾನ ವಾಯುವಿನ ಕೆಲಸ ಏನು ಅಂತ ಅಷ್ಟಾಂಗ ಹೃದಯದ ಒಂದು ಶ್ಲೋಕ ಹೇಳುತ್ತೆ। ಅನ್ನಂ ಗ್ರಹಣಾತಿ ಪಚತಿ ವಿವೇಚತಿ ಮುಂಚತಿ ಅಂತೇಳಿ। ಅಂದರೆ ಸಮಾನ ವಾಯುವಿನ ಕೆಲಸ ಏನು? ಅನ್ನವನ್ನು ಗ್ರಹಣೆ ಮಾಡೋದು। ಈಗ ಅನ್ನ ಗ್ರಹಣೆ ಆಗಲಿಲ್ಲ ಅಂದರೆ ಏನಾಗುತ್ತೆ? ಭಾಳ ಜನ ಆಹಾರ ಸೇವನೆ ಮಾಡಿದ ತಕ್ಷಣ ತಿಂದಿರೋದು ಹೆಂಗಿರುತ್ತಲ್ಲ ಹಾಗೇನೆ ಅವರಿಗೆ ಭೇದಿಯಾಗಿಬಿಡ್ತದೆ। ಅಂದರೆ ತಿಂದಿರುವ ಅನ್ನ ಗ್ರಹಣೆಯಾಗುವುದಿಲ್ಲ। ಗ್ರಹಣೆ ಅಂತೇಳಿದರೆ ಹಿಡಿದಿಡಲ್ಪಡುವುದು। ನಾವು ತಿಂದಿದ್ದ ಹಂಗಂಗೆ ಹೊರಗಡೆ ಹೋಗ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ? ಏನೂ ಪ್ರಯೋಜನ ಆಗೋದಿಲ್ಲ। ಅದೇ ರೀತಿಯಾಗಿ ಮೊದಲು ನಾವು ತಿಂದಿರುವ ಅನ್ನ ಗ್ರಹಣೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಸಮಾನ ವಾಯುವೇ ಕಾರಣ। ಅನ್ನಂ ಗ್ರಹಣಾತಿ. ಮತ್ತಿನ್ನು ಎರಡನೇದ್ದೇನು ಅಂದರೆ ಪಚತಿ. ಅಂದರೆ ಅನ್ನಗ್ರಹಣೆ ಆದಮೇಲೆ, ಅನ್ನ ಸ್ವೀಕಾರ ಮಾಡಿದ್ಮೇಲೆ ಅದೇನಾಗಬೇಕು? ಪಚನ ಆಗಬೇಕು. ಅದಕ್ಕೆ ಪಚತಿ ಅಂತ ಹೇಳ್ತಾರೆ. ಆಮೇಲೆ ಪಚನ ಆಗಿರತಕ್ಕಂಥ ಆಹಾರದಲ್ಲಿ ಒಳ್ಳೆಯ ಭಾಗ ಮತ್ತು ಕೆಟ್ಟ ಭಾಗ ಆಗಿ ಪರಿವರ್ತನೆ ಆಗಬೇಕು. ಈಗ ಪೆಟ್ರೋಲ್ ಹಾಕ್ತೇವೆ ಗಾಡಿಗೆ, ಆ ಪೆಟ್ರೋಲ್ನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಶಕ್ತಿ ಆ ಒಂದು ವಾಹನದ ಚಾಲನೆಗೆ ಉಪಯೋಗ ಆಗುತ್ತೆ. ಅದರಿಂದ ನಿರುಪಯುಕ್ತವಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಕಾರ್ಬನ್ನು ಸೈಲೆನ್ಸರ್ ಮೂಲಕ ಹೊರಗೆ ಹೋಗಬೇಕು. ಅಕಸ್ಮಾತ್ ಅದು ಹೊಗೆ ಹೊರಗಡೆ ಹೋಗಲಿಲ್ಲ ಅಂದರೆ ಇಂಜಿನ್ ಏನಾಗ್ತದೆ? ಸೀಜ್ ಆಗ್ತದೆ. ಅದೇ ರೀತಿಯಾಗಿ ನಾವು ತಿಂದಿರುವ ಆಹಾರದಿಂದ ಒಂದು ಸಾರ ಭಾಗ ಅಂದರೆ ಪ್ರಸಾದ ಅಂತಲೂ ಕೂಡ ಕರೀತಾರೆ ಅದನ್ನು. ನಾವು ತಿಂದಿರೋ ಆಹಾರ ಪ್ರಸಾದ ಆಗಬೇಕು. ಅಂದರೆ ಪ್ರಸಾದನೇ ಸಪ್ತಧಾತು ಆಗೋದು. ಇನ್ನೊಂದು ನಿಸ್ಸಾರ ಭಾಗ, ಆಯುರ್ವೇದ ಭಾಷೆಯಲ್ಲಿ ಅದನ್ನು ಪ್ರಸಾದ ಅಂತ ಕರೀತಾರೆ. ಅಂದರೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಸಪ್ತಧಾತುವಿನ ಪೋಷಣೆಯ ಅಂಶಕ್ಕೆ ಪ್ರಸಾದ ಅಂತ ಕರೀತಾರೆ. ಹೀಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಬೇರ್ಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಸಮಾನ ವಾಯುವಿನ ಒಂದು ಕ್ರಿಯೆಯಲ್ಲಿ ವಿವೇಚತಿ ಅಂತ ಹೇಳ್ತಾರೆ. ಅಂದರೆ ಬೇರ್ಪಡಿಸೋದಿದೆ, ಶರೀರಕ್ಕೆ ಬೇಕಾಗಿರೋದನ್ನು ಶರೀರಕ್ಕೆ ಸಪ್ತಧಾತುವಾಗಿ ಬಳಕೆ ಮಾಡಲಿಕ್ಕೆ ಅದನ್ನು ಬೇರೆ ಮಾಡೋದು. ಜೀರ್ಣ ಆದಮೇಲೆ ಕೆಟ್ಟಿರೋ ಪದಾರ್ಥ ಅಂದರೆ ಬೇಡದೇ ಇರತಕ್ಕಂಥ ಪದಾರ್ಥ, ಕೆಟ್ಟ ಪದಾರ್ಥವನ್ನು ಮಲಮೂತ್ರ ಬೆವರಿನ ರೂಪದಲ್ಲಿ ಹೊರಹಾಕ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೆಟ್ಟದ್ದನ್ನು ಆಹಾರದಿಂದ ಮತ್ತು ಒಳ್ಳೆಯದನ್ನು ಪರಿವರ್ತನೆ ಮಾಡಿ ಕೆಟ್ಟದ್ದನ್ನು ಮತ್ತು ಒಳ್ಳೆಯದನ್ನು ವಿಭಾಗ ಮಾಡಿ ಅದನ್ನು ಬೇರೆ ಬೇರೆ ಮಾಡ್ತಕ್ಕಂಥ ಕೆಲಸವನ್ನು ಸಮಾನ ವಾಯು ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವಿವೇಚತೆ, ವಿವೇಚನೆ ಬೇಕು ಅಂತ ಹೇಳ್ತಾರೆ ನೋಡಿ. ಅಂದರೆ ತಿಂದ ಮೇಲೆ ಜೀರ್ಣ ಆಯಿತು, ಜೀರ್ಣ ಆದಮೇಲೆ ಕೆಟ್ಟದ್ದು ಬೇರೆ ಒಳ್ಳೇದು ಬೇರೆ ಸಪ್ರೇಟಾಗಿ ಮಾಡಬೇಕಲ್ಲ, ಅದನ್ನೇನು ಮಾಡುತ್ತೆ? ಸಮಾನವಾಯು ಮಾಡುತ್ತೆ. ಇನ್ನು ಇದಾದಮೇಲೆ ಮುಂಚತಿ, ಅಂದರೆ ಅದನ್ನು ಕೆಟ್ಟದ್ದನ್ನು ಸಪ್ರೇಟ್ ಮಾಡಿದ್ಮೇಲೆ ಒಳ್ಳೆಯದು ಸಪ್ತಧಾತುವಾಗಿ ಶರೀರಕ್ಕೆ ಪೋಷಣೆ ತುಂಬುತ್ತದೆ, ಕೆಟ್ಟದ್ದು ಏನು ಮಾಡಬೇಕಂತ ಹೇಳಿದ್ರೆ ಅದು ಹೊರಗೆ ಹೋಗ್ಬೇಕು. ಅದನ್ನು ಹೊರಗಡೆ ಕಳಿಸ್ತಕ್ಕಂಥ ವಾಯು ಯಾವುದು? ಅಪಾನವಾಯು. ಆ ಅಪಾನವಾಯುವಿನವರೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಸಮಾನವಾಯು ಮಾಡಬೇಕು. ಅದಕ್ಕೇನು ಹೇಳ್ತಾರೆ ಅಂದರೆ ಮುಂಚತಿ ಅಂತ ಹೇಳ್ತಾರೆ. ಈ ನಾಲ್ಕು ಪ್ರೊಸೀಜರ್ನ ಸಮಾನವಾಯು ಮಾಡ್ತದೆ. ಅದು ಮಾಡಿದ್ರೆ ಜೀರ್ಣ ಆಗುತ್ತೆ, ಅದು ಜೀರ್ಣ ಆಯಿತು ಅಂತೇಳಿದರೆ ಗ್ಯಾಸ್ ಆಗೋದಿಲ್ಲ. ಈ ನಾಲ್ಕು ಪ್ರೊಸೀಜರ್ಗಳು ಸಮಾನವಾಯುವಿನಿಂದ ಆಗಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಿದ್ರೆ ಈ ನಾಲ್ಕು ಪ್ರೊಸೀಜರ್ಗಳು, ನಾಲ್ಕು ಒಂದು ಕ್ರಿಯೆಗಳು ಸಮಾನ ವಾಯುವಿನಿಂದ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನೋಡಬೇಕು. ಹೌ ಇಟ್ ಹ್ಯಾಪನ್ಸ್ ಅಂತ ನೋಡಿದ್ವಿ, ಬಟ್ ವೈ ಇಟ್ ಹ್ಯಾಪನ್, ಯಾಕೆ ಇದಾಗ್ತಾ ಇಲ್ಲ
ಸಮಾನವಾಯುನಲ್ಲಿ ಒಂದು ಗ್ರಹಣೆ ಆಗ್ತಾ ಇಲ್ಲ ಅಥವಾ ಗ್ರಹಣೆ ಆದರೆ ದೀಪನ ಪಾಚನ ಆಗ್ತಾ ಇಲ್ಲ ಆ ಪಾಚನ ಆದರೆ ಕೂಡ ಸರಿಯಾಗಿ ಕೆಟ್ಟ ಭಾಗ ಮತ್ತು ಒಳ್ಳೆಯ ಭಾಗ ಪರಿವರ್ತನೆ ಆಗ್ತಾ ಇಲ್ಲ ಅದು ಪರಿವರ್ತನೆ ಆದರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಸಮಾನವಾಯಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಪಾನವಾಯಿಗೆ ಸರಿಯಾಗಿ ಹೋಗಿ ತಲುಪಿಸ್ತಾ ಇಲ್ಲ ಹೀಗೆ ಯಾವುದಾದ್ರೂ ಈ ಪ್ರಕ್ರಿಯೆಯಲ್ಲಿ ಒಂದು ಎರಡು ಮೂರು ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ನಾಲ್ಕಕ್ಕೆ ನಾಲ್ಕು ಇಂಬ್ಯಾಲೆನ್ಸ್ ಆಗಿರ್ಬೋದು ಹಿಂಗೆ ಯಾಕೆ ಆಗ್ತಾ ಇದೆ ಹೇಗಾಯಿತು ಅಂತ ಹೇಳಿದ್ವಿ ಯಾಕಾಗುತ್ತೆ ಅನ್ನೋದನ್ನು ನೋಡೋದಾದರೆ ಅದಕ್ಕೆ ಕಾರಣ ನಮ್ಮ ಜೀವನ ಪದ್ಧತಿ ಜೀವನ ಪದ್ಧತಿ ಅಂತ ಹೇಳಿದ್ರೆ ಏನು ತಡವಾಗಿ ಆಹಾರ ಸೇವನೆ ಮಾಡೋದು ತಡವಾಗಿ ಮಲ್ಕೊಳ್ಳೋದು ದುಶ್ಚಟಗಳನ್ನು ಮಾಡೋದು ಇವೆಲ್ಲ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೇಕ್ರಿ ಪದಾರ್ಥ ಚಹಾ ಕಾಫಿ ಬೀಡಿ ಸಿಗರೇಟು ಗುಟ್ಕ ತಂಬಾಕು ಇವೆಲ್ಲ ಕೆಟ್ಟ ಆಹಾರ ಪದ್ಧತಿ ಮತ್ತು ದುಶ್ಚಟಗಳಿಂದ ನಮ್ಮ ಆರೋಗ್ಯ ಏನಾಗುತ್ತೆ ಹಾಳಾಗುತ್ತೆ ಹಾಗಿದ್ದರೆ ಈಗೇನು ಮುಂದೇನು ಮುಂದಿನ ಒಂದು ಕತೆ ಏನು ಇದಕ್ಕೆ ಪರಿಹಾರ ಏನು ಅನ್ನೋದಾದರೆ ಇವೆಲ್ಲವನ್ನು ಮೊದಲು ನಾವು ಬದಲಾಯಿಸ್ಕೊಳ್ಬೇಕು ಅದಾದ ಮೇಲೆ ನಾವೇನು ಮಾಡಬೇಕು ಇದಕ್ಕೆ ಒಂದಿಷ್ಟು ಮನೆ ಮದ್ದುಗಳನ್ನು ಮಾಡ್ಕೊಳ್ಬೇಕು ಏನು ಅಂತೇಳಿದ್ರೆ ಈ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದಿಷ್ಟು ಆಹಾರಗಳನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಳ್ಬೇಕು ಯಾವುದು ಡೈಜೆಸ್ಟಿವ್ ಎಂಜೈಮ್ಸನ್ನು ಕ್ರಿಯಾಶೀಲಗೊಳಿಸಿ ಗ್ಯಾಸ್ಟ್ರಿಕ್ ಆಗದಂತೆ ನೋಡ್ಕೊಳ್ತಕ್ಕಂಥ ಆಹಾರಗಳು ಅಂದರೆ ಹಣ್ಣುಗಳು ಹಣ್ಣುಗಳನ್ನು ಆಹಾರದಕ್ಕಿಂತ ಮೊದಲು ಸೇವನೆ ಮಾಡ್ತಾ ಹೋದರೆ ನಮ್ಮಲ್ಲಿ ಏನಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲ ಆಗುತ್ತೆ ಇನ್ನು ಎರಡನೇದ್ದು ಆಹಾರದಕ್ಕಿಂತ ಮೊದಲು ಅಥವಾ ನಂತರ ಕಷಾಯ ಸೇವನೆ ಮಾಡೋದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಕಷಾಯ ಅಂತ ಹೇಳಿದ್ರೇನು ಜೀರಿಗೆ ಕಷಾಯ ಆಮೇಲೆ ಧನಿಯಾ ಕಷಾಯ ಹಸಿ ಶುಂಠಿ ಕಷಾಯ ಇವೆಲ್ಲ ದೀಪನ ಪಾಚನವನ್ನು ಮಾಡ್ತಕ್ಕಂಥ ಶಕ್ತಿನ ತುಂಬಿರತಕ್ಕಂಥವು ಇದನ್ನು ಸೇವನೆ ಮಾಡೋದು ರೂಢಿಯಿಟ್ಕೊಳ್ಬೇಕು ಮತ್ತು ತಾಂಬೂಲ ಸೇವನೆ ಆಹಾರ ಸೇವನೆ ಮಾಡಿದ ನಂತರ ತಾಂಬೂಲ ಸೇವನೆ ಮಾಡೋದು ನಮ್ಮ ಸಂಪ್ರದಾಯಲ್ಲಿ ಇತ್ತು ನಮ್ಮ ಅದೊಂದು ಸಂಸ್ಕೃತಿನೇ ಆಗಿತ್ತು ನೋಡಿ ಹಿಂದಿನ ಹಳ್ಳಿ ಜನರೆಲ್ಲ ತಾಂಬೂಲ ಸೇವನೆ ಮಾಡ್ತಾರೆ ಆಹಾರ ಸೇವನೆ ಮಾಡಿದ ನಂತರ ಅದಕ್ಕೆ ಗ್ಯಾಸ್ಟ್ರಿಕ್ ಇರ್ತಿರಲಿಲ್ಲ ನೂರಾರು ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋದಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಾಗದೇ ಇರೋದಕ್ಕೆ ಅದೇ ತಾಂಬೂಲನೇ ಕಾರಣ ಆ ಎಲೆಯಲ್ಲಿ ಆ ಸುಣ್ಣದಲ್ಲಿ ಸೋಂಪು ಕಾಳು ಹಾಕ್ಕೊಳ್ತಾರೆ ಅಥವಾ ಅದರಲ್ಲಿ ಕಾಚ್ ಹಾಕ್ಕೊಳ್ತಾರೆ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಶರೀರದ ಶುದ್ಧೀಕರಣವೂ ಆಗುತ್ತೆ ದೀಪನ ಪಾಚನ ಶಕ್ತಿನೂ ಕ್ರಿಯಾಶೀಲ ಆಗುತ್ತೆ ಅದಕ್ಕೆ ಹಿಂದಿನ ಜನರಿಗೆ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಇರಲಿಲ್ಲ ಈಗ ನಾವು ತಾಂಬೂಲ ಸೇವನೆ ಮಾಡ್ತಾನೆ ಇಲ್ಲ ನಾವೇನೇನೋ ತಿಂತಾ ಇದ್ದೀವಿ ಗುಟ್ಕ ತಂಬಾಕು ಹೊಲಸು ಏನೇನೋ ತಿನ್ನೋದು ಅದಕ್ಕೆ ಆ ತಾಂಬೂಲದ ಜೊತೆ ಕೆಲವು ಜನ ತಂಬಾಕು ಸೇರಿಸ್ತಾರೆ ಅದು ಅಮೃತದಲ್ಲಿ ವಿಷ ಬೆರೆಸ್ದಂಗೆ ಆಗ್ತದೆ ಅದಕ್ಕೆ ಎಲೆ ಅಡಿಕೆ ಓಂ ಕಾಳು ಬಡೆ ಸೋಪು ಅದಕ್ಕೆ ಸೋಂಪು ಕಾಳು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡಿ ಸೋಪು ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ಈ ಥರ ಕಾಚು ಈ ಥರದ್ದೆಲ್ಲನೂ ನಾವು ಬಳಸ್ಬೋದು ಗುಲ್ಕನ್ ಬಳಸ್ಬೋದು ಅದು ಒರಿಜಿನಲ್ ಆಗಿ ತಯಾರಿಸಿರೋದು ಇದನ್ನೆಲ್ಲ ಬಳಸ್ಕೊಂಡು ತಾಂಬೂಲ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ಶಕ್ತಿ ಚೆನ್ನಾಗಿರುತ್ತೆ ಇನ್ನು ಔಷಧಿ ರೂಪದಲ್ಲಿ ಒಂದು ಮನೆ ಮದ್ದು ಹೇಳ್ತೇನೆ ಭೋಜನಾಗ್ರಿ ಅರ್ಧಕ ಸೈಂದವ ಭೂಂಜತೆ ಅಂತ ಹೇಳ್ತಾರೆ ಆಹಾರದಕ್ಕಿಂತ ಮೊದಲು ಒಂದು ಸ್ವಲ್ಪ ಹಸಿ ಶುಂಠಿ ಅದನ್ನು ಸೈಂದವ ಲವಣದಲ್ಲಿ ಅದ್ದಿ ಅದನ್ನು ಅಗದೌದು ಚಪ್ಪರಿಸಿ ತಿಂದರೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತೊಂದು ಪುಡಿನೂ ಕೂಡ ಚೂರ್ಣನೂ ಕೂಡ ಮಾಡ್ಕೊಳ್ಳೋದನ್ನು ಹೇಳ್ತೇನೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡ್ಕೊಳ್ಳಿ ಆ ಚೂರ್ಣ ಏನಂದರೆ 100 ಗ್ರಾಮ್ ಓಂ ಕಾಳು 100 ಗ್ರಾಮ್ ಸೋಂಪು ಕಾಳು 100 ಗ್ರಾಮ್ ಜೀರಿಗೆ 100 ಗ್ರಾಮ್ ಒಣಶುಂಠಿ 50 ಗ್ರಾಮು ಹಿಂಗು 20 ಗ್ರಾಮ್ ಕಾಳುಮೆಣಸು ಇಷ್ಟೆಲ್ಲ ಹಾಕಿ ಇವೆಲ್ಲವನ್ನು ಪುಡಿ ಮಾಡಿ ಅದನ್ನೆಲ್ಲ ಮಿಶ್ರಣ ಮಾಡಿ ಅದನ್ನು ಏನು ಮಾಡಬೇಕು ಬೆಳಗ್ಗೆ ರಾತ್ರಿ ಖಾಲಿ ಹೊಟ್ಟೆಲಿ ಒಂದೊಂದು ಚಮಚ ಆಹಾರಕ್ಕಿಂತ 15 ನಿಮಿಷ ಮೊದಲು ಒಂದು 100 ml ಉಗುರು ಬೆಚ್ಚನೆ ನೀರಿನಲ್ಲಿ ಸೇವನೆ ಮಾಡಿದ್ರೆ ಅಥವಾ ಸ್ವಲ್ಪ ಬಿಸಿ ನೀರಲ್ಲಿ ಸೇವನೆ ಮಾಡಿದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಗ್ಯಾಸ್ಟ್ರಿಕ್ ಗುಣ ಆಗ್ತದೆ ಗ್ಯಾಸ್ಟ್ರಿಕ್ಕಿಂದ ಸುಮಾರು 80ಕ್ಕೂ ಹೆಚ್ಚು ರೋಗಗಳು ಬರ್ತವೆ ಆ 80 ರೋಗಗಳಿಂದ ಮತ್ತೆ 1000 ರೋಗಗಳು ಹೆಚ್ಚಾಗ್ತವೆ ಸಂಧಿವಾತ ಆಮವಾತ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಆಮೇಲೆ ಕಣ್ಣಿನ ಸಮಸ್ಯೆ ಹೃದಯದ ಸಮಸ್ಯೆ ಚರ್ಮದ ವ್ಯಾಧಿಗಳು ನರ ದೌರ್ಬಲ್ಯತೆ ಇವೆಲ್ಲ ಬರೋದು ಯಾವುದರಿಂದ
ಇದೇ ವಾತದಿಂದ. ಆ ವಾತ ಹೆಚ್ಚಾಗೋದು ಯಾವುದರಿಂದ? ಗ್ಯಾಸ್ಟ್ರಿಕ್ಕಿಂದ. ಅದಕ್ಕೆ ಗ್ಯಾಸ್ಟ್ರಿಕ್ಕು ಮಾರಣಾಂತಿಕ ರೋಗಗಳಿಗೆ ಕಾರಣ ಆಗೋದ್ರಿಂದ ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಈ ಪರಿಹಾರ. ಆಮೇಲೆ ಹೊಟ್ಟೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು? ಹರಳೆಣ್ಣೆ ಸೇವನೆ ಮಾಡೋದು ವಾರಕ್ಕೊಂದ್ಸಲಿ ಅಥವಾ ಎರಡು ಸಲ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ಎರಡು ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ. ಇದು ಗ್ಯಾಸ್ಟ್ರಿಕ್ಕಿಗೆ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀಯರೆ, ಈ ಒಂದು ಪದಾರ್ಥಗಳನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಸ್ತನಪಾನ ಮಾಡಿಸ್ತಕ್ಕಂಥವ್ರಾಗಲಿ ಅವರು ಬಳಸುವಂತಿಲ್ಲ. ಕೆಲವು ನಿರ್ದಿಷ್ಟ ಸಮಯದಲ್ಲಿ ವೈದ್ಯರ ಸಲಹೆ ಪಡ್ಕೊಂಡು ಬಳಸ್ಬೋದು. ಆಮೇಲೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಇಂಥ ಪದಾರ್ಥಗಳನ್ನು ಮನೆ ಮದ್ದನ್ನು ಮಾಡಲಿಕ್ಕೆ ವೈದ್ಯರ ಸಲಹೆ ಅಗತ್ಯತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಮನೆ ಮದ್ದನ್ನು ಮಿನಿಮಮ್ 1 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ. ಇಂಥದೇ ಆಗಿರ್ತಕ್ಕಂಥ ಆರೋಗ್ಯದ ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೀಬೇಕಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ, ಅಲ್ಲೂ ನಾವು ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳು ಯಾವುದೇ ಇದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣು.